ಗೈಸ್, ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಬಿಕಾಂ 2017 ಕ್ವಶನ್ ಪೇಪರ್ ಅಲ್ಲಿ ಒಂದು 6 ಮಾರ್ಕ್ಸ್ ಕ್ವಶನ್ ಇದೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ, ಆಮೇಲೆ ಮಿಕ್ಕಿದ ವಿಚಾರ ಮಾತಾಡ್ಕೋಣ. ಎ ಫರ್ಮ್ ಹ್ಯಾಸ್ ಪ್ರೊಡ್ಯೂಸ್ಡ್ ಅಂಡ್ ಸೋಲ್ಡ್ 20,000 ಯೂನಿಟ್ಸ್ ಡ್ಯೂರಿಂಗ್ ದ ಇಯರ್ 2016. ದಿ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ವಾಸ್ 50 ರುಪೀಸ್ ಪರ್ ಯೂನಿಟ್. ದ ಕಾಸ್ಟ್ ಡೀಟೇಲ್ಸ್ ವರ್ ಆಸ್ ಫಾಲೋಸ್. ಡೈರೆಕ್ಟ್ ಮೆಟೀರಿಯಲ್ 6 ರುಪೀಸ್ ಪರ್ ಯೂನಿಟ್, ಡೈರೆಕ್ಟ್ ಲೇಬರ್ 6 ರುಪೀಸ್ ಪರ್ ಯೂನಿಟ್, ವೇರಿಯಬಲ್ ಓವರ್ ಹೆಡ್ಸ್ 3 ರುಪೀಸ್ ಪರ್ ಯೂನಿಟ್, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ 3,50,000. ಪ್ರಿಪೇರ್ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಟು ಶೋ ದ ಪ್ರಾಫಿಟ್ಸ್ ಆರ್ ಲಾಸಸ್ ಫಾರ್ ದ ಇಯರ್ ಅಂಡ್ ಆಲ್ಸೋ ಫೈಂಡ್ ಔಟ್ ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಮಾಡಬೇಕು, ಹಾಗೆ ಬ್ರೇಕ್ ಇವನ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಮಾಡೋಣ. ಈಗ ನಾನು ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಓಕೆ, ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್, ಈಗ ಇದನ್ನ ಅಮೌಂಟ್ ಅಂತ ಕರಿತೀನಿ. ಇಲ್ಲಿ ಬರೀಲ್ಲ, ಇದನ್ನ ಅಮೌಂಟ್ ಅಂತ ಕರಿತೀನಿ, ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಕರಿತೀನಿ. ಓಕೆನಾ, ಈ ಸ್ಟೇಟ್ಮೆಂಟ್ ಮಾಡೋದನ್ನ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬಾ ಈಸಿ ಇತ್ತು. ಓಕೆನಾ, ಈಗ ಏನ್ ಹೇಳ್ತಾ ಇದ್ದೀನಿ, ಫಸ್ಟ್ ನಾವು ಸೇಲ್ಸ್ ತಗೋಬೇಕು. ನೋಡಿ, ಈ ಮ್ಯಾನುಫ್ಯಾಕ್ಚರರ್ ಈ ವರ್ಷ 20,000 ಯೂನಿಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿ 20,000 ಯೂನಿಟ್ಸ್ ಸೇಲ್ ಮಾಡಿದ್ದಾರೆ. ಸೊ ಅದಕ್ಕೆ 20,000 ಇಂಟು 1 ಯೂನಿಟ್ ನ ಎಷ್ಟಕ್ಕೆ ಮಾರ್ತಾ ಇದ್ದಾರೆ ಅಂದ್ರೆ 50 ರುಪೀಸ್ ಮಾರ್ತಾ ಇದ್ದಾರೆ. 5 2 10 ಕರೆಕ್ಟಾ, 4 1 5 0 ಹಾಕಿ, 1 2 3 4 5 ಅಲ್ಲಿಗೆ ಎಷ್ಟಾಯ್ತು, 10 lakh ರುಪೀಸ್ ಆಯ್ತು. ಈ ಸೇಲ್ಸ್ ಅಲ್ಲಿ ನೀವು ವೇರಿಯಬಲ್ ಕಾಸ್ಟ್ ಅನ್ನ ಮೈನಸ್ ಮಾಡಬೇಕು. ವೇರಿಯಬಲ್ ಕಾಸ್ಟ್ ಅಂದ್ರೆ ಯಾವ್ಯಾವ ಕ್ವಶನ್ ಅಲ್ಲಿ ಅವನೇ ಹೇಳಿದಾನೆ, ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಪ್ಲಸ್ ವೇರಿಯಬಲ್ ಓವರ್ ಹೆಡ್ಸ್ ಅಂತ ಹೇಳಿದ್ದಾರೆ. ಡೈರೆಕ್ಟ್ ಮೆಟೀರಿಯಲ್ 6 ರುಪೀಸ್, ಡೈರೆಕ್ಟ್ ಲೇಬರ್ 6 ರುಪೀಸ್, ವೇರಿಯಬಲ್ ಓವರ್ ಹೆಡ್ಸ್ 3 ರುಪೀಸ್. ನೋಡಿ, 6 6 12 3 15 ರೂಪಾಯಿ ಆಯ್ತು, ಕರೆಕ್ಟಾ? ಹಾಗಾದ್ರೆ ಒಟ್ಟು 20,000 ಯೂನಿಟ್ಸ್ ನ ಮಾರಿದೀವಿ. ವೇರಿಯಬಲ್ 15 ರೂಪಾಯಿ 1 ಯೂನಿಟ್, ಹೌದಾ? 4 0 ಹಾಕ್ಬಿಡಿ, 15 2 30 ಹಾಕ್ಬಿಡಿ, ಅಲ್ಲಿಗೆ ಎಷ್ಟಾಯ್ತು, 3 ಲಕ್ಷ ರೂಪಾಯಿ ಆಯ್ತು. 10 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ 7 ಲಕ್ಷ ರೂಪಾಯಿನ ನಾನು ಏನಂತ ಕರಿತೀನಿ ಗೊತ್ತಾ, ಕಾಂಟ್ರಿಬ್ಯೂಷನ್ ಅಂತ ಕರಿತೀನಿ. ಕಾಂಟ್ರಿಬ್ಯೂಷನ್ ಇಸ್ ನಥಿಂಗ್ ಬಟ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಈ ಕಾಂಟ್ರಿಬ್ಯೂಷನ್ ಅಲ್ಲಿ ನಾವ್ ಏನ್ ಮೈನಸ್ ಮಾಡಬೇಕು, ಫಿಕ್ಸ್ಡ್ ಕಾಸ್ಟ್ ಅನ್ನ ಮೈನಸ್ ಮಾಡಬೇಕು. ಅವನೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ, ಫಿಕ್ಸ್ಡ್ ಕಾಸ್ಟ್ 3.5 lakh 3,50,000 ಅಂತ ಹೇಳಿದ್ದಾರೆ. ಬರೋದನ್ನ ಏನಂತ ಕರೆಯೋಣ, ಪ್ರಾಫಿಟ್ ಅಂತ ಕರೆಯೋಣ. ಇನ್ನೆಷ್ಟ್ ಬರುತ್ತೆ, 3,50,000 ರುಪೀಸ್ ಬರುತ್ತೆ. ನೋಡಿ, ಇದನ್ನೇ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಇದು ಕಷ್ಟ ಇದೆಯಾ ನೋಡಿ, ನೀವೇ ಹೇಳಿ. ಖಂಡಿತ ಇಲ್ಲ. ನಾವೇನ್ ಮಾಡ್ರೆ, ಅವನ್ ಕೇಳಿರೋದು ಬ್ರೇಕ್ ಈವನ್ ಪಾಯಿಂಟ್ ಸೆಕೆಂಡ್. ಇದು ಫಸ್ಟ್ ಕ್ವಶನ್ ಗೆ ಆನ್ಸರ್, ಇದು ಸೆಕೆಂಡ್ ಕ್ವಶನ್ ಗೆ ಆನ್ಸರ್. ಫಸ್ಟ್ ಬ್ರೇಕ್ ಈವನ್ ಪಾಯಿಂಟ್ ಯೂನಿಟ್ಸ್ ಅಲ್ಲಿ ಎಷ್ಟು ಅಂತ ನೋಡೋಣ. ಇದಕ್ಕೆ ಏನ್ ಬೇಕು ನಮ್ಗೆ, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್, ಕರೆಕ್ಟಾ? ಈಗ ಫಿಕ್ಸ್ಡ್ ಕಾಸ್ಟ್ ಬಂದು 3,50,000 ರುಪೀಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಇಸ್ 50 ರುಪೀಸ್ ಪರ್ ಯೂನಿಟ್, ವೇರಿಯಬಲ್ ಕಾಸ್ಟ್ ಇಸ್ 15 ರುಪೀಸ್ ಪರ್ ಯೂನಿಟ್. ಸೊ 3,50,000 ಡಿವೈಡೆಡ್ ಬೈ 35. ಓಕೆನಾ, ಸಿ 35 ones are 35 ones, ಅಲ್ಲಿಗೆ 10,000 ಯೂನಿಟ್ಸ್ ಆಯ್ತು. ಅಲ್ಲಿಗೆ 10,000 ಯೂನಿಟ್ಸ್ ಮಾಡಿದ್ರೆ 1 ರೂಪಾಯಿ ಲಾಭನೂ ಬರಲ್ಲ, 1 ರೂಪಾಯಿ ನಷ್ಟನೂ ಆಗಲ್ಲ. ಅದೇ ನೀವು ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ನಲ್ಲಿ ಬೇಕು ಅಂತ ಹೇಳಿದ್ರೆ, ಓಕೆನಾ, ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಬೇಕು ಅಂದ್ರೆ ಬ್ರೇಕ್ ಈವನ್ ಪಾಯಿಂಟ್ ಯೂನಿಟ್ಸ್ ಎಷ್ಟು ಬಂದಿದೆ ಅದನ್ನ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಂದ ಮಲ್ಟಿಪ್ಲೈ ಮಾಡಿ.
ಬ್ರೇಕ್ ಇವನ್ ಪಾಯಿಂಟ್ 10,000 ಯೂನಿಟ್ಸ್ ಬರುತ್ತೆ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 50 ರುಪೀಸ್ ಇದೆ. ಸೇ 5 1s are 5, 4 + 1 5 zeros, 5 zeros ಅಲ್ಲಿಗೆ 5 lakh ರುಪೀಸ್ ಅಷ್ಟು ಗೂಡ್ಸ್ ನ ಸೇಲ್ ಮಾಡಿದ್ರೆ 1 ರೂಪಾಯಿ ಪ್ರಾಫಿಟ್ ಬರಲ್ಲ, 1 ರೂಪಾಯಿ ಲಾಸ್ ಆಗಲ್ಲ. ಇದು ಎಷ್ಟು ಸಿಂಪಲ್ ಕ್ವಶನ್. 2017 ಅಲ್ಲಿ ಯಾರಿಗೂ ಈ ಸ್ಟೇಟ್ಮೆಂಟ್ ಈ ತರ ಮಾಡಬೇಕು ಅಂತ ಗೊತ್ತಾಗಲ್ಲ, ದಯವಿಟ್ಟು ಕಲ್ತ್ಕೊಳ್ಳಿ. ಗೊತ್ತಾಗಿಲ್ಲದೆ ಇರೋದು ನಾ ಕಲ್ತ್ಕೊಳ್ಬೇಕು. ಮತ್ತೆ ಇದು ಸೊಲ್ಯೂಷನ್ ಆಯ್ತು, 6 marks ಬಂದಿದೆ. ಈಗ ನನ್ನ ಪಾಠ ನಿಮ್ಗೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಜನ ಕಾಮೆಂಟ್ಸ್ ಮಾಡ್ತಾ ಇದ್ರ, ಸರ್ ಬಿಸ್ನೆಸ್ ಟ್ಯಾಕ್ಸೇಷನ್ ಮಾಡಿ ಸರ್, ಇನ್ನೊಂದ್ ಮಾಡಿ ಸರ್, ಮತ್ತೊಂದು ಮಾಡಿ ಸರ್ ಅಂತ ಹೇಳ್ತಾ ಇದ್ರ. ಖಂಡಿತ ನಾನು ಎಲ್ಲ ಮಾಡ್ಕೊಡ್ತೀನಿ, ಒಂದು ಸ್ವಲ್ಪ ವೇಟ್ ಮಾಡಿ. ಯಾಕೆಂದ್ರೆ ನಾನು ಒಬ್ಬನೇ ಎಲ್ಲ ವಿಡಿಯೋಸ್ನೆಲ್ಲ ನನ್ನ ವಿಡಿಯೋಸ್ ಮಾಡಬೇಕು, ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ನಿಮ್ಮ ಕಾಮೆಂಟ್ಸ್ಗೆ ರಿಪ್ಲೈ ಮಾಡಬೇಕು, ಒಂದಷ್ಟು ಜನ ಫೋನ್ ಮಾಡ್ತೀರಾ ಅವ್ರಿಗೆ ರಿಪ್ಲೈ ಮಾಡಬೇಕು. ಸೊ ಈ ವಾರದಲ್ಲಿ ಒಂದ್ಸರಿ ಲೈವ್ ಬರ್ತೀನಿ, ಲೈವ್ ಅಲ್ಲಿ ನಿಮಗೆ ಏನೇನು ನಿಮ್ಮ ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಹೇಳಿ ಖಂಡಿತ ನಾನು ಎಷ್ಟಾದರೆ ಅಷ್ಟು ನಾನು ನಿಮಗೆ ರೀಚ್ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.